ಅದು ಎಷ್ಟರ ಮಟ್ಟಿಗೆ ಸರಿನಾ? ನನಗೆ ಒಮ್ಮೆ ವಿಚಿತ್ರ ಅನ್ಸುತ್ತೆ, ಯಾಕಂತಂದ್ರೆ ಕೋಲ್ಡ್ ವಾರ್ ಅಂದ್ರೇನು, ಹಾಟ್ ವಾರ್ ಅಂದ್ರೇನು, ಅದನ್ನ ಮೊದಲು ನನಗೆ ಬಿಡಿಸಿ ಹೇಳಿ. ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ, ರಾಜ್ಯದ ಒಂದು ಸಚಿವೆ, ಇಲಾಖೆಯ ದೊಡ್ಡ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ. 36,000 ಕೋಟಿಯನ್ನು ರಾಜ್ಯದ ಮಹಿಳೆಯರಿಗೆ ತಲುಪಿಸುವಂಥ ಜವಾಬ್ದಾರಿ. ಬಹಳಷ್ಟು ಅಳೆದು ತುಳಿದು ಹೆಜ್ಜೆಯನ್ನು ಇಡ್ತಾ ಇದ್ದೀನಿ. ಉಡುಪಿ ಜಿಲ್ಲೆ ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಕಾವೇರಿರುತ್ತೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ನನ್ನ ಬಿಟ್ಟು ಬಿಡದ ಇರುವಂಥ ಈ ಕೆಲಸ ಕಾಲದಲ್ಲಿ ಈ ಕೋಲ್ಡ್ ವಾರು, ಹಾಟ್ ವಾರು ನನಗೇನೂ ಗೊತ್ತಿಲ್ಲ. ಇದೇ ಸತೀಶಣ್ಣ ಜಾರಕಿಹೊಳಿ ಅವರು ಇಲ್ಲೇ ಇದ್ದಾರೆ, ನೀವು ಅವರಿಗೆ ಹೋಗಿ ಕೇಳಿ. ನಾವು ಯಾವಾಗೋ ಭೇಟಿಯಾದಾಗ ಏನೋ ಒಂಚೂರು ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿದ್ರೆ ಮಿಕ್ಕಿರೋ ವಿಚಾರ ನಮ್ಮಿಬ್ಬರ ಮಧ್ಯೆ ಬರೋದೇ ಇಲ್ಲ. 11 ನಮ್ಮ ಜಿಲ್ಲೆಯಲ್ಲಿ ಈ ಬಾರಿ ನಾವು ಗೆದ್ದು ಬರಲಿಕ್ಕೆ ಕಾರಣ ಏನು? ಜನರಾಜ್ ಹಟ್ಟಿಹೊಳಿ, ಪ್ರಕಾಶ್ ಹುಕ್ಕೇರಿಯವರು ಅಷ್ಟೆಲ್ಲ ಘಟಾನುಘಟಿಗಳ ಮಧ್ಯದಲ್ಲಿ ಗೆದ್ದು ಬರಲಿಕ್ಕೆ ಕಾರಣ ಏನು? ಇಲ್ಲಿ ಹಾಟ್ ಇಲ್ಲ, ಕೋಲ್ಡ್ ಇಲ್ಲ, ಒಂದೇ ಒಂದು ಕಾಂಗ್ರೆಸ್, ಕಾಂಗ್ರೆಸ್ ಅಗೇನ್ಸ್ಟ್ ಬಿಜೆಪಿ ಜೊತೆ ವಾರು, ಅಷ್ಟು ಬಿಟ್ಟರೆ ಏನು? ಅದನ್ನ ಖಂಡಿತವಾಗ್ಲೂ ಅವರು ನನ್ನ ಬಗ್ಗೆ ಕೋಲ್ಡ್ ವಾರ್ ಅಂತ ಎಲ್ಲೂ ಮೆನ್ಷನ್ ಮಾಡಲ್ಲ, ನಾನು ಅದನ್ನ ನೋಡೇನೂ ಇಲ್ಲ. ಕೋಲ್ಡ್ ವಾರ್ ಅಂತ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಅದನ್ನ ಅವ್ರನ್ನ ಬಿಡಿಸಿ ಕೇಳಿ. ಬಟ್ ನನ್ನ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಧ್ಯ ಬಹಳಷ್ಟು ಪಕ್ಷ ಸಂಘಟನೆ ಮತ್ತು ಮುಂಬರುವಂತ ಚುನಾವಣೆ ಬಗ್ಗೆ, ಅಭಿವೃದ್ಧಿ ಬಗ್ಗೆ ನಮ್ಮ ಮಾತುಕತೆಗಳು ನಡೀತವೆ ಹೊರತಾಗಿ ಒಂದೇ ಒಂದು ಹಂತದಲ್ಲೂ ಕೂಡ ಅವ್ರಿಗೆ ನನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಆಗೋಕ್ಕೂ ಬಿಡದೆ. ಚುನಾವಣೆ ಅವ್ರ ನೇತೃತ್ವದಲ್ಲಿ ಹೋಗ್ತಾರೆ ಲೋಕಸಭೆ? ಖಂಡಿತವಾಗ್ಲೂ ಅವ್ರ ನೇತೃತ್ವದಲ್ಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.